ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ದಿಸ್ ಇಸ್ ಭೂಮಿಕಾ. ಸೊ ನಾವು ನಿನ್ನೆ ನೈಟ್ 10 o'clock ಹಂಗೆ ಊರಿಗೆ ಬಂದ್ವಿ. ಇವತ್ತು ನಮ್ಮ ಮನೇಲಿ ಒಂದು ಪೂಜೆ ಇದೆ ಆ್ಯಂಡ್ ನಾವಿನ್ನ 2 days ಊರಲ್ಲೇ ಇರ್ತೀವಿ. ಸೊ ನಾವು ಊರಲ್ಲಿ ಏನೆಲ್ಲ ಮಾಡ್ತೀವಿ ಅಂತ ನೋಡೋಣ ಬನ್ನಿ. ವಿತೌಟ್ ಫರ್ದರ್ ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಇವಾಗ ನಾನು ಮತ್ತು ಸೋನು ಇಬ್ಬರು ಮನೆಯೆಲ್ಲ ಕ್ಲೀನ್ ಮಾಡ್ತಾ ಇದ್ದೀವಿ. ತುಂಬ ದಿನ ಆಗಿತ್ತು ಊರಿಗೆ ಬಂದು. ಸೊ ಸ್ವಲ್ಪ ಜಾಡ್ ಕಟ್ಟಿತ್ತು ಮತ್ತು ಮನೆಯೆಲ್ಲ ಸ್ವಲ್ಪ ಗಲೀಜಾಗಿತ್ತು. ಸೊ ಇವಾಗ ನಾವಿಬ್ಬರು ಸೇರಿ ಮನೆಯೆಲ್ಲ ಕ್ಲೀನ್ ಮಾಡ್ತಾ ಇದ್ದೀವಿ. ಗುಂಡ ನೋಡಿ, ನಾನು ಮತ್ತು ಸೋನು ಇಬ್ಬರು ಅಟ್ಟದ ಮೇಲೆ ಕ್ಲೀನ್ ಮಾಡ್ತಾ ಇರೋದನ್ನ ನೋಡ್ಬಿಟ್ಟು ಅವನು ಮೇಲೆ ಬರಬೇಕು ಅಂತ ಹೆಂಗೆ ಆಡ್ತಾ ಇದ್ದಾನೆ. ಪಾಪ ಅವನಿಗೆ ಮೇಲ್ಗಡೆ ಹೆಂಗೆ ಹತ್ತದು ಅಂತ ಗೊತ್ತಾಗ್ತಾ ಇಲ್ಲ. ಗುಂಡ ಬನ್ನ ಅಲ್ಲಿಗೆ. ಬಾಯ್ ಗುಂಡ. ಅಯ್ಯೋ ಅಯ್ಯೋ ಅಯ್ಯೋ, ಸ್ಟಕ್ ಆಗ್ಬಿಟ್ಟ. ಮೇಡಮ್ ಪ್ಲೀಸ್, ನೀವು ಟೀ ಹಾಕೊಳ್ಳೋದನ್ನ ಫಸ್ಟ್ ಕಳಿಸ್ತೀನಿ. ಅಯ್ಯೋಯ್ಯೋಯ್ಯೋ, ಸಗ್ನಿಯೆಲ್ಲ ಆಯ್ತಾರೆ ನಂಗೆ ಗೊತ್ತಿಲ್ಲ. ನೋಡು, ಇದು ನಮ್ಮ ಬೀದಿ ನಾಯಿ, ನಾವು ಮನೇಲಿ ಸಾಕೊಂಡಿದ್ದೀವಿ. ನಾಯಿ ಅವನಿಗೆ ಫುಲ್ ಖುಷಿಯಾಗಿ ಹೋಗಿದೆ, ಯಾರು ಬರ್ತಾ ಇಲ್ಲ ನನ್ನಿಂದ ಹಿಡಿಯೋದಕ್ಕೆ ಅಂತ. ಇದೆಲ್ಲ ಗೆಸ್ಟ್ ಹೌಸ್, ಇದು ಹಾಲ್ ಇಲ್ಲ, ಇದು ಗೆಸ್ಟ್ ಹೌಸ್. ಅಯ್ಯೋ ಸ್ಟೋರ್ ರೂಮ್, ಸೊ ಸಾರಿ, ಸ್ಟೋರ್ ರೂಮ್ ಇದು. ಇದು ಸ್ಟೋರ್ ರೂಮ್. ಇದು ಇಷ್ಟೊಬ್ಬರಿ ಸುಲಿಸ್ತಾ ಇದ್ವಿ, ಅದಕ್ಕೆ ಇಲ್ಲಿ ನಾನು ಮತ್ತು ನಮ್ಮ ಅಪ್ಪ ಇಬ್ಬರು ಸೇರಿಕೊಂಡು ಕಾಯಿಗಳೆಲ್ಲ ಚೀಲಕ್ಕೆ ತುಂಬ್ತಾ ಇದ್ದೀವಿ ಕೊಬ್ಬರಿ ಸುಲಿಸೋದಕ್ಕೆ ತೊಗೊಂಡೋಗೋದಕ್ಕೆ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಯೂಟ್ಯೂಬ್ ಚಾನಲ್. ಸೊ ಇದು ಫುಲ್ಲು ಸ್ಟೋರ್ ರೂಮು, ಇದು ಸ್ಟೋರ್ ರೂಮ್ ಕಮ್ ಹಾಲ್. ಇದ್ದಿದೆ ಅಲ್ಲ ಇದು, ಇದು ಇದು ಹಿಂಗೆ ಜುಯಿ ಅಂತ ಬಂದರೆ ಇದು ಸ್ಟೋರ್ ರೂಮ್. ಈ ಸೈಡ್ ಹಾಲ್, ಇದು ವಾಶ್ರೂಮ್, ವಾಶ್ರೂಮ್ ಮೇಲುಗಡೆ ಅಟ್ಟ. ಹಿಂಗೆ ಬಂದರೆ ಇದು ಕಿಚನ್, ಇಲ್ಲಿ ಪಾತ್ರೆ ತೊಳಿತಾರೆ. ಅದು ಇದು ಹಾಲ್, ಇದೊಂಥರ ಇದೊಂದು ದೊಡ್ಡ ಹಾಲ್, ಯು ಕ್ಯಾನ್ ಇವನ್ ಕಾಲ್ ಇಟ್ ಆಸ್ ರೂಮ್. ಮೇಲ್ಗಡೆದು ಡ್ಯೂಪ್ಲೆಕ್ಸ್ ಮನೆ ಇದು. ಸೊ ಜುಯಿ ಅಂತ ಮೇಲೆ ಹೋದರೆ ಅದು ಡ್ಯೂಪ್ಲೆಕ್ಸು, ಅಲ್ಲಿ ಮಲಗೋದಕ್ಕೆ ಬೆಡ್ ಎಲ್ಲ ಇದೆ. ನಾವು ತುಂಬ ದಿನಗಳಾದ್ಮೇಲೆ ಊರಿಗೆ ಹೋಗಿದ್ವಿ, ಅದಕ್ಕೆ ಮನೆ ಕ್ಲೀನಿಂಗ್ ಮತ್ತು ಕಾಯಿ ಸುಲಿಯೋದೇ ಆಗೋಗಿತ್ತು ಅವತ್ತೆಲ್ಲ. ನೋಡಿ, ಇಲ್ಲಿ ಕಾಯಿನೆಲ್ಲ ತೊಗೊಂಡು ಹೋಗ್ತಾ ಇದ್ದಾರೆ ನಮ್ಮ ಅಪ್ಪ ಇಲ್ಲಿ ಸುಲಿಯೋದಕ್ಕೆ. ಪೂರ್ತಿ ಕಷ್ಟ ಆಗಿತ್ತಲ್ವಾ, ನಾನು ಒಂಚೂರು ಒಂದು ಕಷ್ಟ ನಾನು ತಗೊಳ್ಳಿ. ಆ ಕಷ್ಟ ನೀವು ತಗೋಬೇಕೀಗ. ನಾವು ಮನೇಲಿ ನೋಡ್ಕೋತಾ ಇದ್ದೀವಿ, ನಮ್ಮ ಮಾಮ ಆಚೆದ್ ನೋಡ್ಕೋ. ಏನು ಮನೆಯಲ್ಲಿ ಏನ್ ಮಾಡಿದೀವ? ಏನ್ ಮಾಡಿ ಮನೆಯಲ್ಲಿ ಏನ್ ಬಿಡಿಸಿ ಬಿಡಿಸ್ ವಿಡಿಯೋ ಹಾಕ್ತಿವಿ ಇದನ್ನ, ನಿಮ್ ವೈಫ್ ಗೊತ್ತಾಗುತ್ತೆ. ನೀವು ಈ ಕೆಲಸ ಮಾಡ್ತಿಲ್ವ? ಹ್ಞೂ, ನಾನು ಜೈರಾಮ್ ಅವ್ರಿಗೆ ಇದ್ರು ಹೆಣ್ಮಗಳು ಇಲ್ಲ, ಒಂದು ಗಂಡು ಒಂದು ಹೆಣ್ಣು. ನಮ್ಮ ಅತ್ತೆ ಮಗಳು ಮಂಜಿ. ಓ ಮಂಜಿ ಮಗ, ಸತ್ಕುರಿ ಸತ್ಕುರಿ ಮುಗ್ದರೆ ಯು ಡೂ ವಿಡಿಯೋ. ಅಲ್ಗೋ ಅಲ್ಗೋ, ಅವ್ರಿಗೆ ಇಬ್ರು. ಕಾಯಿ ಸುಂದ್ರ ಬಿಟ್ಟು ಅಪ್ಪನ ದುಡ್ಡು ಇಸ್ಕೊಂಡು ಕೊಟ್ರೆ ಅಡ್ಗೆ ಮಾಡ್ತಾರೆ. ನಿಂದು ವಶಕ್ಕೆ ಗಂಡ ದುಡ್ಡು ಕೊಟ್ರೆ ಮುದ್ದೆ ಇದ್ರದ್ದೆ ಎದ್ರದ್ದೆ. ಅಲ್ಲ ಇಷ್ಟೆಲ್ಲ ಸುಲಿದ್ರೆ
ನಿದ್ದೆ ಇಲ್ಲ ಅಂದ್ರೆ ಮಾರಿ ಗುಡಿ ನಿದ್ದೆ. ಅಲ್ಲಿ ಮಜ್ಜಿ ಮಜ್ಜಿ ಕರ್ಕೊಂಡ್ತೀನಿ. ಏನು ಹಿಂಗ ಕರ್ಕೊಂಡು ಕೇಳು ಹೇಳ್ತ ಅವಳೆ ಹೇಳ್ರಿ ಕ್ಯಾಮ್ರಾಗೆ ಹೇಳಿ ಹಾಯ್ ಹಿಂಗನ್ರಿ ಹಿಂಗೆ ಹಾಯ್ ನೋಡಿ ತಾತನ್ಗೆ ಏಜು 63 ವರ್ಷ ಅಂತೆ. ಅಂದರೆ ಎಷ್ಟು ಗಟ್ಟಿಯಾಗಿದ್ದಾರೆ, ಎಷ್ಟು ಕಾಯಿ ಸುಲಿತಾ ಇದ್ದಾರೆ ಒಬ್ಬರೇ. ಅದೇ ಬೆಂಗಳೂರಲ್ಲಿ ಅಂದರೆ 63 ವರ್ಷಕ್ಕೆ ಎಷ್ಟು ಕಾಯಿಲೆಗಳು ಬಂದ್ಬಿಟ್ಟಿರುತ್ತೆ ಜನಕ್ಕಾಗಲೇ. ಹಳ್ಳಿ ಊಟ ಅಷ್ಟು ಗಟ್ಟಿ ಮಾಡುತ್ತೆ ಮನುಷ್ಯನ್ನ, ಅದೇ ಸಿಟಿಯಲ್ಲಿರೋರಿಗೆಲ್ಲ 50 ವರ್ಷಕ್ಕೆ ಮೈ ತುಂಬ ಕಾಯಿಲೆ ಇರುತ್ತೆ. ನಮ್ಮ ಅಪ್ಪ ಇವಾಗ ಹೇಳ್ತಾ ಇದ್ರು ನೋಡು ರೈತರು ಕಷ್ಟ ಹೆಂಗಿರುತ್ತೆ ಅಂತ. ಸೊ ಬೆಳಗ್ಗೆಯಿಂದ ಏನೂ ತಿಂದಲೇ ಇಷ್ಟು ಕೆಲಸ ಮಾಡ್ತಾಯಿದ್ದಾರೆ. ಇವಾಗ ಆಗಲೇ 10:30 ಆ್ಯಂಡ್ ಬೆಳಗ್ಗೆಯಿಂದ ಇದೇ ಕೆಲಸ ಆಗಿದೆ. ಇಲ್ಲಿ ಯಾವುದು ಕಾಯಿ ಯಾವುದು ಕೊಬ್ಬರಿ ಅಂತ ನಮ್ಮಪ್ಪ ಚೆಕ್ ಮಾಡ್ತಾಯಿದ್ದಾರೆ. ಚೆಕ್ ಮಾಡಿ ಮಾಡಿ ಈ ಥರ ಚೀಲಕ್ಕೆ ತುಂಬಿಕೊಂಡು ತೊಗೊಂಡೋದ್ರೆ ಅಲ್ಲಿ ಆ ತಾತ ಸುಲ್ಕೊಡ್ತಾರೆ. ಇಲ್ಲಿ ನಮ್ಮಮ್ಮ ಬಿಸಿ ಬಿಸಿ ಚಿತ್ರಾನ್ನ ಮಾಡ್ತಾಯಿದ್ದಾರೆ. ಆ್ಯಂಡ್ ಮನೆ ಎಲ್ಲ ಇನ್ನು ಅರ್ಧ ಅಷ್ಟೇ ಕ್ಲೀನಾಗಿರೋದು. ಪೂರ್ತಿ ಕ್ಲೀನ್ ಮಾಡಿ ದಾಸಪ್ಪನ ಪೂಜೆ ಕೂಡ ಮಾಡಬೇಕು. ಇವತ್ತು 1st ಶ್ರಾವಣ ಆಗಿರೋದ್ರಿಂದ ಊರಲ್ಲಿ ಎಲ್ಲರೂ ಇವತ್ತು ಶ್ರಾವಣ ಮಾಡ್ತಾಯಿದ್ದಾರೆ. ಅದಕ್ಕೇ ನಾವು ಕೂಡ ಹಾಗೆ ದಾಸಪ್ಪನ ಪೂಜೆ ಮಾಡೋಣ ಅಂತ. ಸೊ ಇವಾಗ ಇದೆಲ್ಲ ಕ್ಲೀನ್ ಮಾಡಿ ಇಲ್ಲಿ ದಾಸಪ್ಪನ ಪೂಜೆ ಮಾಡ್ತೀವಿ. ನಮ್ಮ ಗುಂಡ ನೋಡಿ ಹೆಂಗೆ ಮಲಗಿದ್ದಾನೆ. ಅಣ್ಣ ಸಗಣಿ ತಿಂದಿದ್ದಾನೆ, ಅದಕ್ಕೋಸ್ಕರ ಈ ಥರ ಮುತಿಗೆ ಹಾಕಿರೋದು. ಇವಾಗ ಸ್ನಾನ ಎಲ್ಲ ಆಯಿತು. ಅಂಡೆ ಒಲೆಯಲ್ಲಿ ಸ್ನಾನ ಮಾಡೋದಂದ್ರೆ ಒಂಥರ ಚೆನ್ನಾಗಿರುತ್ತೆ. ಇವತ್ತು ಶನಿವಾರ ಆಗಿರೋದ್ರಿಂದ ಅದು ಮೊದಲನೇ ಶ್ರಾವಣ ಆಗಿರೋದ್ರಿಂದ ಊರಲ್ಲಿ ಇವಾಗೆಲ್ಲ ಪೂಜೆ ಮಾಡಬೇಕು. ಇವಾಗ ಇದನ್ನೆಲ್ಲ ತೆಗೆದು ದೇವ್ರ ಸಾಮಾನೆಲ್ಲ ತೊಳೆದು ಪೂಜೆಗೆ ರೆಡಿ ಮಾಡ್ಕೊಳ್ತಿದ್ದೀನಿ. ನಾನಿಲ್ಲಿ ದೇವ್ರ ಸಾಮಾನೆಲ್ಲ ತೆಗೆದು ನೀಟಾಗಿ ತೊಳೆದು ದೇವ್ರ ಫೋಟೋನೆಲ್ಲ ಒರೆಸಿ ಪೂಜೆಗೆ ರೆಡಿ ಮಾಡ್ತಾಯಿದ್ದೀನಿ. ಇದು ಮೊದಲನೇ ಶ್ರಾವಣ ಆಗಿರೋದ್ರಿಂದ ಇವತ್ತು ನಾವು ದಾಸಪ್ಪ ಪೂಜೆ ಕೂಡ ಮಾಡ್ತಾಯಿದ್ದೀವಿ. ತುಂಬ ಜನ ಶ್ರಾವಣದಲ್ಲಿ ನಾನ್ ವೆಜ್ ತಿನ್ನೋದಿಲ್ಲ, ಬಟ್ ನಾವು ವೆಂಕಟೇಶ್ವರನ್ಗೆ ನಾನ್ ವೆಜ್ನ ಎಡೆಗಿಟ್ಟು ದಾಸಪ್ಪನ ಕರೆಸಿ ಪೂಜೆ ಮಾಡ್ತೀವಿ. ಊರಲ್ಲಿರೋರೆಲ್ಲರೂ ಮೊದಲನೇ ಶ್ರಾವಣದ ದಿವಸನೇ ದಾಸಪ್ಪನ ಪೂಜೆ ಮಾಡ್ತಾಯಿದ್ರು. ದಾಸಪ್ಪ ಎಲ್ಲರ ಮನೆಗೂ ಹೋಗಿ ಪೂಜೆ ಮಾಡಿಕೊಟ್ಟು ಇವಾಗ ನಮ್ಮ ಮನೆಗೂ ಬಂದಿದ್ದಾರೆ ದೇವ್ರ ಪೂಜೆ ಮಾಡಿಕೊಡೋದಕ್ಕೆ. ಎಲ್ಲರೂ ಶ್ರಾವಣದಲ್ಲಿ ಪೂಜೆ ಮಾಡೋದು ವೆಂಕಟೇಶ್ವರನ್ಗೆನೆ, ಆದರೆ ಒಬ್ಬೊಬ್ಬರು ಒಂದೊಂಥರ ಶ್ರಾವಣನ ಆಚರಣೆ ಮಾಡ್ತಾರೆ. ನಾವಿಲ್ಲಿ ವೆಂಕಟೇಶ್ವರನ್ಗೆ ನಾನ್ ವೆಜ್ ಎಡೆ ಇಟ್ಟು ಆಚರಣೆ ಮಾಡ್ತೀವಿ. ನೀವು ಯಾವ ಥರ ಶ್ರಾವಣನ ಆಚರಣೆ ಮಾಡ್ತೀರಾ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಇವಾಗ ಪೂಜೆ ಎಲ್ಲ ಆಗಿದೆ. ಪೂಜೆ ಎಲ್ಲ ಆದಮೇಲೆ ಫಸ್ಟು ದಾಸಪ್ಪ ಅವ್ರು ಊಟ ಮಾಡೋದು. ದಾಸಪ್ಪ ಅವ್ರು ಊಟ ಮಾಡಿದ್ಮೇಲೆ ಮನೇಲಿರೋರೆಲ್ಲರೂ ಊಟ ಮಾಡೋದು. ದಾಸಪ್ಪ ಅವ್ರು ಊಟ ಮಾಡಿದ್ರೆ ಅದು ದೇವರೇ ಊಟ ಮಾಡಿದ ಥರ ನಂಬಿಕೆ. ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಎಲ್ಲದನ್ನೂ ಒಂದೇ ವಿಡಿಯೋದಲ್ಲಿ ಕವರ್ ಮಾಡೋಕ್ಕಾಗಲಿಲ್ಲ. ಸೂನ್ ಐ ವಿಲ್ ಬಿ ಅಪ್ಲೋಡಿಂಗ್ ಪಾರ್ಟ್ 2. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬೈ ಬೈ. ಗುಂಡು ಸಿಟ್ ಸಿಟ್ ಪಾಪು ಸಿಟ್ ಪಾಪು ಸಿಟ್ ಕಮ್ ಹಿಯರ್. ಬಾ ನಿಮಗೂ ಬೊಟ್ಟಿರ್ತೀವಿ ಬಾ ಬಮ್ಮ ಅಲ್ವಾ. ಹಾಯ್ ಹಾಯ್ ಮಾಡು. ಒಳ್ಳೊಳ್ಳು ಹುಡುಗಿ ಅದು ಸುಂದರಿ. ಹಾಂ ಗುಂಡು ಇಲ್ಲಿ ಅಯ್ಯೋ ಪರ್ಚ್ ಬೇಡ ಗುಂಡ ನಿನ್ ಕೈ.